ಸಂಶೋಧನೆಗಳ ಪ್ರಕಾರ ಕಾವೇರಿ 40-42% ಸೊರಗಿದೆ. ಆದರೆ ನನ್ನ ಪ್ರಕಾರ 50 ವರ್ಷ ಹಿಂದೆ ಇದ್ದ ಕಾವೇರಿಲಿ ಈಗ 25% ಮಾತ್ರ ಉಳ್ಕೊಂಡಿದೆ. ನಾನು ಕಾವೇರಿ ನದಿ ಮೇಲೆ ಭಾಗಮಂಡಲದಿಂದ ಹೊರಟು ಸುಮಾರು 163 ಕಿಲೋಮೀಟರ್ ರಾಫ್ಟಿಂಗ್ ಮಾಡಿದ್ದೀನಿ. ಒಂದು 30-35 ಕಿಲೋಮೀಟರ್ ದಾಟಿದ ನಂತರ ಮರಗಳೇ ಇಲ್ಲ. ನದಿಗಳಿಗೆ ಕಾಡಿನಿಂದಲೇ ನೀರು ಸಿಗೋದು. ಕಾಡು ಇಲ್ಲ ಅಂದರೆ ನದಿನೇ ಇರಲ್ಲ. ಈ ದುರಂತನ 25 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಬಹಳ ಆತಂಕ ಆಗ್ತಿದೆ. ಇದರ ಬಗ್ಗೆ 8 ವರ್ಷ ಮುಂಚೆನೆ ಎಚ್ಚರಿಸಿದ್ದೆ. ಸಾವಿರಾರು ಜನ ಸಾಯ್ತಾರೆ. ಇನ್ನೂ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಲಕ್ಷಗಟ್ಟಲೆ ಜನ ಸಾಯ್ತಾರೆ. ಈಗ ಕಾವೇರಿ ದಡದ ಉದ್ದಕ್ಕೂ 242 ಕೋಟಿ ಮರಗಳನ್ನು ರೈತರು ತಮ್ಮ ತಮ್ಮ ಜಮೀನಿನಲ್ಲಿ ನೆಡಲಿಕ್ಕೆ ಕೇಳ್ಕೊತಿದ್ದೀವಿ. ಇದಕ್ಕೆ ಜನರಿಂದ ಧನ ಸಹಾಯ ಬೇಕಾಗಿದೆ. ಒಂದು ಸಸಿಗೆ 42 ರೂಪಾಯಿ ಅಂತೆ ಹಣ ಕೊಟ್ಟು ಸಹಕರಿಸಿ ಅಂತ ಜನರಲ್ಲಿ ನಮ್ಮ ಮನವಿ.